ಮತ್ತೆ ಕೌನ್ಸಿಲು ನಡೆಯುತ್ತೆ ಅಂತ ನಾವೆಲ್ಲ ತುಂಬಾ ಖುಷಿಯಾಗಿದ್ವಿ ಆದ್ರೆ ನಿನ್ನೆ ಸಂಜೆ ನಮಗೆ ನೋಟಿಸ್ ಬರುತ್ತೆ ಕೌನ್ಸಿಲ್ ಸಭೆ ರದ್ದಾಗಿದೆ ಅಂತ ನಿನ್ನೆ ನೋಡಿ ಗವರ್ನಮೆಂಟ್ ಹಾಲಿಡೇ ಇದೆ ಇದನ್ನ ಅಂತ ಹೇಳಿದ್ರೆ ಡೇಟ್ 21 ತಾರೀಕಿಗೆ ಹಾಕಿದ್ದಾರೆ ಅದಕ್ಕೆ ರೀತಿ ಇವರು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಯಾವ ರೀತಿ ನಮ್ಮ ವಿಳೆದೆಲೆ ತೋಟಗಾರರಿಗೆ ನಮ್ಮ ದಲಿತರಿಗೆ ನಮ್ಮ ಹಿಂದುಳಿದವರಿಗೆ ಇವರು ನ್ಯಾಯವನ್ನ ಒದಗಿಸ್ಕೊಡ್ತಾ ಇದ್ದಾರೆ ಮೇಯರ್ ಅವರು ಈ ಚುನಾವಣೆಯನ್ನ ಮುಂದೆ ಹಾಕ್ತಾ ಇರೋದು ಮೂರನೇ ಬಾರಿ ಸದಸ್ಯರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನಾರ ಎಲ್ಲ ಹೊರಗಡೆ ಬರಬಹುದು ಅನ್ನೋ ಭಯದಿಂದ ಇವರು ಯಾವುದೇ ಸ್ಥಾಯಿ ಚುನಾವಣೆಗಳನ್ನು ಮಾಡದೆ ಇವರು ಅವ್ಯವಹಾರಗಳಿಗೆಲ್ಲ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇವರು ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ನಾನಾದರೂ ಅಂತೀನಿ 40% ಏನಾದರೂ ನಮ್ಮ ರೈತರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ ಕೊಡಬೇಕಾಗಿದೆ ಈಗ ನಾವೆಲ್ಲ ಸದಸ್ಯರು ಮಾತಾಡ್ಕೊಂಡು ಈಗ ಕಂಪ್ಲೇಂಟ್ ಕೊಡಬೇಕು ಕಾಣೆಯಾಗಿದ್ದಾರೆ ನಾನು ಅವತ್ತೇ ಹೇಳಿದೆ ಯಾರು ಭಯ ಇದೆ ಸ್ವಾಮಿ ನಿಮಗೆ ಏನರ ಜೀವ ಬೆದರಿಕೆ ಇದೆ ಅಂತ ಕೂಡ ನಮ್ಮ ಮೇಯರ್ ನ ನಾನು ಕೇಳಿದ್ರಿ ಮೂರು ಬಿಟ್ಟು ಸರ್ಕಾರ ಯಾವುದಾರ ಇದ್ರೆ ಅದು ಬಿಜೆಪಿ ಸರ್ಕಾರ ರೀ ಎಂಪಿ ಆರ್ ತಕ್ಷಣ ಕಳಿಸ್ತಾರೆ ತಕ್ಷಣ ಪಾಸ್ ಮಾಡಿ ಕೆಳಗಿಳಿತಾರೆ ಯಾಕೆಂದ್ರೆ ನಾವು ಜನಕ್ಕೋಸ್ಕರ ಇಲ್ಲ ಅಂದಮೇಲೆ ಇದ್ರೂ ಒಂದೇ ಸತ್ರು ಒಂದೇ ಜನಪ್ರತಿನಿಧಿಗಳಿಗೆ ಅಂದ್ರೆ ಏನಕ್ಕೆ ಬೇಕು ನಮ್ದು ರಾಜೀನಾಮೆ ತಗೊಳ್ಳಿ ನೀವು ಕೊಡಿ ಬಿಜೆಪಿ ಸರ್ಕಾರದವರು ಉಪಮೇಯರ್ ಅಂತ ಏನಕ್ಕೆ ಮಾಡಿದಿರಾ ಆ ಅಮ್ಮನ್ನ ಬರಿ ಲೇಡೀಸ್ ಬರಿ ಪೋಸ್ಟರ್ ಗೆ ಮಾತ್ರನ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ ಇವತ್ತು 11 ಗಂಟೆಗೆ ಸ್ಥಾಯಿ ಸಮಿತಿ ಚುನಾವಣೆ ಇದೆ ಅಂತ ನಮಗೆ ಎಲ್ಲರ ಸದಸ್ಯರು ಕೂಡ ನೋಟಿಸ್ ಬಂದಿತ್ತು ಹಾಗೇನೇ ನಮಗೆ ಎಲ್ಲ ಸದಸ್ಯರಿಗೆ 3 ಗಂಟೆಗೆ ಇವತ್ತು ಕೌನ್ಸಿಲ್ ಸಭೆ ಇದೆ ಮತ್ತೆ ನಮ್ಮದು ದಲಿತರದ ಒಂದು ಸಬ್ಜೆಕ್ಟ್ ಇತ್ತು ವಿಳೆದೆಲೆ ತೋಟದ್ದು ಅದು 5 ಕುಂಟೆ ಜಾಗವನ್ನ ವಿಳೆದೆಲೆ ತೋಟಗಾರರಿಗೆ ಬೆಳೆಯೋರಿಗೆ ಅವರಿಗೆ ರೈತರಿಗೆ ಕೊಡಬೇಕು ಅಂತ ಆ ಸಬ್ಜೆಕ್ಟ್ ಗೋಸ್ಕರ ನಾವೆಲ್ಲ ಬೆಳಿಗ್ಗೆನೆ ತುಂಬಾ ಈಗ 4 ಸರಿನು ಅದನ್ನ ಸಬ್ಜೆಕ್ಟ್ ಮುಂದೆ ಹಾಕ್ತಾನೆ ಬರ್ತಾ ಇದ್ದ್ರು ಹಾಗೇನೇ ಇವತ್ತು ಅದು ಪಾಸ್ ಆಗೇ ಆಗುತ್ತೆ ಚುನಾವಣೆನು ನಡೆಯುತ್ತೆ ಮತ್ತೆ ಕೌನ್ಸಿಲ್ ನಡೆಯುತ್ತೆ ಅಂತ ನಾವೆಲ್ಲ ತುಂಬಾ ಖುಷಿಯಾಗಿದ್ವಿ ಆದ್ರೆ ನಿನ್ನೆ ಸಂಜೆ ನಮಗೆ ನೋಟಿಸ್ ಬರುತ್ತೆ ಕೌನ್ಸಿಲ್ ಸಭೆ ರದ್ದಾಗಿದೆ ಅಂತ ನಿನ್ನೆ ನೋಡಿ ಗವರ್ನಮೆಂಟ್ ಹಾಲಿಡೇ ಇದೆ ರಜಾ ದಿನಗಳಿದೆ ಹಾಗಾಗಿ ಯಾವ ತರ ಅವರು ನಮಗೆ ನಾವು ರದ್ದು ಮಾಡಿದೀವಿ ಅಂತ ಹೇಳಿಬಿಟ್ಟು ನಮಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ನಾನು ಯಾರು ಕೂಡನು ಆ ನೋಟಿಸ್ ತಗೊಳ್ಳಲಿಲ್ಲ ಯಾಕೆಂದ್ರೆ ನಿನ್ನೆ ಗವರ್ನಮೆಂಟ್ ಹಾಲಿಡೇ ಇದೆ ನೀವು ಹೆಂಗ್ ತಗೊಂಡ್ ಬಂದ್ರಿ ಇದನ್ನ ಅಂತ ಹೇಳಿದ್ರೆ ಡೇಟ್ 21 ತಾರೀಕಿಗೆ ಹಾಕಿದ್ದಾರೆ ಅದಕ್ಕೆ 21 ತಾರೀಕಿನ ಡೇಟ್ ಹಾಕ್ಬಿಟ್ಟು ನಮಗೆ 22ನೇ ತಾರೀಕಿಗೆ ನೋಟಿಸ್ ತಂದು ಕೊಡ್ತಾರೆ ನಮ್ಮ ಕೌನ್ಸಿಲ್ ಸೆಕ್ರೆಟರಿ ಅವರು ನಾವು ಅದನ್ನು ನೋಟಿಸ್ ಅನ್ನು ತಗೊಳ್ಳಿಲ್ಲ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ನೀವು ಹೆಂಗೆ ತಗೊಂಡು ಬಂದ್ರಿ ಅಂತಂದ್ಬಿಟ್ಟು ನಾನು ಅದನ್ನು ಇವತ್ತು 3 ಗಂಟೆ ಕೌನ್ಸಿಲ್ ಸಭೆ ಇದ್ದಿದ್ದನ್ನು ರದ್ದಾಗಿದೆ ಅಂದಿದ್ದಕ್ಕೆ ಅದನ್ನು ನಾನು ತಗೊಳ್ಳಿಲ್ಲ ಹಾಗೆ ಬೈದು ವಾಪಸ್ ಕಳಿಸ್ದೆ ಅವ್ರಿಗೆ ನೋಡಿ ಈ ಥರ ಯಾವ ರೀತಿಯ ಆಡಳಿತ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂದರೆ ಅವ್ರಿಗೆ ಬೇಕಾದಾಗ ತಾರೀಕುಗಳನ್ನು ಬದಲಾವಣೆ ಮಾಡಿ ಆ ತಾರೀಕನ್ನು ತಿದ್ದಿ ನಮ್ಮ ಎಲ್ಲ ಸದಸ್ಯರ ಕಡೆಯಿಂದ ಸಭೆ ರದ್ದಾಗಿದೆ ಅಂತ ಅವರು ಮಾಹಿತಿಯನ್ನು ತಗೋತಾ ಇದ್ದಾರೆ ಮತ್ತು ನಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಇವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ನಮ್ಮ ವಿಳೆದೆಲೆ ತೋಟಗಾರರಿಗೆ ನಮ್ಮ ದಲಿತರಿಗೆ ನಮ್ಮ ಹಿಂದುಳಿದವರಿಗೆ ಇವರು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ಒಂದು ಚುನಾವಣೆ ನಡೆದಿದ್ರೆ ಮತ್ತೆ ಕೌನ್ಸಿಲ್ ಸಭೆ ನಡೆದ್ರೆ ಎಲ್ಲರೂ ಕೂಡ ಮೈಸೂರು ಜನತೆಗೆ ಒಂದಿಷ್ಟು ನ್ಯಾಯ ಮತ್ತು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ತುಂಬ ಬೇಜಾರಾಗ್ಬಿಟ್ಟಿದ್ದೀವಿ ಪದೇ ಪದೇ ಮೂರನೇ ಸಾರಿ ಈಗ ಮೇಯರ್ ಅವರು ಈ ಚುನಾವಣೆಯನ್ನು ಮುಂದೆ ಹಾಕ್ತಾ ಇರೋದು ಮೂರನೇ ಬಾರಿ ಸದಸ್ಯರುಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಸ್ಥಾಯಿ ಸಮಿತಿ ಸದಸ್ಯರುಗಳಿಗೆ ಸತತ 3 ಬಾರಿ ಅವಮಾನ ಮಾಡಿದ್ದಾರೆ ಮೇಯರ್ ಅವರು ಪದೇ ಪದೇ ಚುನಾವಣೆ ನಡೆಸ್ತೀವಿ ಅಂತ ನೋಟಿಸ್ ಕೊಡೋದು ಆಮೇಲೆ ರದ್ದಾಗಿದೆ ಅಂತ ನೋಟಿಸ್ ಕೊಡೋದು ರದ್ದು ಮಾಡೋದು ಇದು ಒಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆಗಿದೆ ಮತ್ತು ಇದು ಸರ್ವಾಧಿಕಾರ ಧೋರಣೆ ಆಗಿದೆ ಇದಕ್ಕೆ ಹುನ್ನಾರ ಏನೋ ನಡೀತಾ ಇದೆ ಯಾವುದೋ ಒಂದು ಸ್ಥಾಯಿ ಸಮಿತಿ ಚುನಾವಣೆಗಳೇ ನಡೆದೋದ್ಬಿಟ್ರೆ ಇವರು ಹುನ್ನಾರ ಎಲ್ಲ ಹೊರಗಡೆ ಬರಬಹುದು ಅನ್ನೋ ಭಯದಿಂದ ಇವರು ಯಾವುದೇ ಸ್ಥಾಯಿ ಚುನಾವಣೆಗಳನ್ನು ಮಾಡದೆ ಇವರು ಅವ್ಯವಹಾರಗಳಿಗೆಲ್ಲ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇವರು ಚುನಾವಣೆಗಳನ್ನು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಸರ್ ನಾನು ತುಂಬ ನೋವಿನ ಸಂಗತಿ ನಮಗೆ ಇದು ಮೂರನೇ ಬಾರಿ ಅವಮಾನ ಮಾಡಬೇಕು ಅಂದರೆ ನಾವು ಈ ಸರ್ಕಾರನ ಯಾವ ಥರ ಬೇಕಾದರೂ ಜನ ಮನಸ್ಸು ಮಾಡಿದ್ರೆ ಈ ಬಿ ಜೆ ಪಿ ಸರ್ಕಾರ ಅಂದರೆ ಮೈಸೂರಿನ ಆಡಳಿತನ ಏಳ್ಗೆನ ಸಹಿಸದೇ ಇರೋ ದಲಿತರ ಏಳ್ಗೆನ ಸಹಿಸದೇ ಇರೋ ಈ ಬಿ ಜೆ ಪಿ ಸರ್ಕಾರನ ಯಾವ ರೀತಿ ನಾವು ಎಳೆದು ಬೀದಿಗೆ ಎಸೆದು ಬಿಡ್ಬೋದು ಎಸೆಯೋದ್ರಲ್ಲಿ ಒಂದು ಗಳಿಗೆ ಇದೆ ಯಾಕಂದರೆ ಸಂವಿಧಾನ ಒಂದು ಹೇಳುತ್ತೆ ಯಾರಿಗೂ ಕೂಡ ಧೋರಣೆ ಆಗಬಾರ್ದು ಅಂತ ಯಾಕೆ ಈ ಬಿ ಜೆ ಪಿ ಮೇಯರ್ ಈ ಥರ ಧೋರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನಾದರೂ ಅಂತೀನಿ 40% ಏನಾರೂ ನಮ್ಮ ರೈತರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ 40% ಏನಾರು ಎಕ್ಸ್ಪೆಕ್ಟ್ ಮಾಡಿದ್ರಾ ಕೊಡ್ತೀರಾ ಅಂದರೆ ಭಿಕ್ಷೆ ಇದ್ದಾರ ಕೊಡ್ತೀವಿ ಬನ್ನಿರಿ ಬನ್ನಿ ನೀವು ಜನಕ್ಕೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು
ಮೊದಲನೇ ಬಾರಿ ನೀವು ಅಧಿಕಾರ ಹಿಡಿದ್ರಿ, ಮೊದಲನೇ ಬಾರಿ ಜನ ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟರೋ ಏನೋ, ಯಾಕೆ ಕಣ್ಣು ಮುಚ್ಕೊಂಡು ಕೊಟ್ಟರೋ ಅಥವಾ ನಮಗೆ ಗೊತ್ತಿಲ್ಲ ಯಾವ ಥರದಲ್ಲಿ ನೀವು ಆಡಳಿತಗಳನ್ನ ತೊಗೊಂಡ್ರು, ಸರ್ಕಾರನ ಕೈಗೆ ಎತ್ಕೊಂಡ್ರು ಅಂತೇಳಿ. ನೀವು ಬಂದ ಮೊದಲನೇ ದಿನ ಘೋಷಣೆ ಮಾಡಿದ್ದು ಸಂವಿಧಾನ ತಿರ್ಚಕ್ಕೆ ನಾವು ಬಂದಿದ್ದೀವಿ ಅಂತ, ಅದೇ ಥರ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ನಾವು ನೋಡಿದ್ರೆ ದಲಿತರ ಹೇಳಿಗೆಗೆ ನಾವಿದ್ದೀವಿ, ಹಿಂದುಳಿದವ್ರ ಪರ ಇದ್ದೀವಿ ಅಂತ ನೀವು ಹೇಳಿಕೆ ಕೊಡ್ತೀರಿ. ನಮ್ಮ ಬಿ ಜೆ ಪಿ ಮೇಯರ್ ಅವ್ರಿಗಾದರೂ ಹೇಳ್ತೀನಿ, ನಾಲ್ಕು ಸ್ಥಾಯಿ ಸಮಿತಿ ಕೂಡ ಮಾಡಲಿಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಇವತ್ತು ನಮ್ಮದು ನಾಲ್ಕನೇ ಸಬ್ಜೆಕ್ಟ್ ಆಗಿತ್ತು. ಇವತ್ತು ನಮ್ಮ ರೈತರು ಬಹಳ ವಿಜೃಂಭಣೆಯಿಂದ ಕಳೆದಿರೋ ಭೂಮಿ, ಕಳ್ಕೊಂಡಿರೋ ಭೂಮಿ ಇವತ್ತು ಅವ್ರ ಕೈಗೆ ಸಿಕ್ಕುತ್ತೆ, ನಾಳೆಯಿಂದ ನಾವು ವ್ಯವಸಾಯಕ್ಕೆ ಕೈ ಹಾಕುವ ಅಂತ ಭಾಳ ಸಂತೋಷವಾಗಿ ಎಲ್ಲರೂ ಬಂದರು. ಆದರೆ ನನಗೆ ನೋಟಿಸ್ ಕೂಡ ಬಂದಿಲ್ಲ, ನನಗೆ ಕೌನ್ಸಿಲ್ ಕ್ಯಾನ್ಸಲ್ ಆಗಿರೋದು ಕೂಡ ನನ್ನ ಗಮನಕ್ಕಿಲ್ಲ. ನಾನು ಎಲ್ಲ ರೈತರಿಗೂ ಬನ್ನಿ, ಇವತ್ತು ನಮಗೆ ನ್ಯಾಯ ಸಿಗ್ತಾ ಇದೆ, ಎಲ್ಲರೂ ನಮ್ಮ ಪರ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ನವರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ, ಅವರು ಕೂಡ ನಮ್ಮ ಕೈ ಜೋಡಿಸಿ ನಾವು ಇವತ್ತು ನ್ಯಾಯ ಕೊಡಿಸ್ಲೇಬೇಕು ಅನ್ನೋ ನಿಟ್ಟಲ್ಲೂ ಕೂಡ ಹೊರಟಿದ್ದಾರೆ. ಇವತ್ತು ನ್ಯಾಯ ಕೊಡಲಿಕ್ಕೆ ಬಿ ಜೆ ಪಿ ಮೇಯರ್ಗೆ ಆಗಲಿಲ್ವಾ, ಯಾರಿಗೆ ಯಾರ ಕೈ ವಶ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಚುನಾವಣೆ ಮಾಡಿದ್ರೆ ಕೈಗೆ ಸಿಗ್ತಾ ಇಲ್ಲ, ಇವತ್ತು ನಾವು ಕಣ್ಣ ಮುಚ್ಚಾಲೆ ಆಟ ಆಗಿದೆ. ಯಾವುದೇ ಕೊಡಬೇಕಾಗಿದೆ. ಈಗ ನಾವೆಲ್ಲ ಸದಸ್ಯರು ಮಾತಾಡ್ಕೊಂಡು ಈಗ ಕಂಪ್ಲೇಂಟ್ ಕೊಡಬೇಕು, ಕಾಣೆ ಆಗಿದ್ದಾರೆ. ನಾನು ಅವತ್ತೇ ಹೇಳಿದೆ, ಯಾರು ಭಯ ಇದೆ ಸ್ವಾಮಿ ನಿಮಗೆ, ಏನಾರ ಜೀವ ಬೆದರಿಕೆ ಇದೆ ಅಂತ ಕೂಡ ನಮ್ಮ ಮೇಯರ್ನ ನಾನು ಕೇಳಿದ್ದೆ. ಜೀವ ಬೆದರಿಕೆ ಇದ್ದರೆ ಕೊಡಿ, ನಾವು ರಕ್ಷಣೆ ಕೊಡ್ತೀವಿ ಸ್ವಾಮಿ. ಇದೆ ನಮ್ಮ ಪೊಲೀಸ್ ರಕ್ಷಣೆ ಕೊಡ್ತಾರೆ, ಇದೆ ಸಂವಿಧಾನದ ಆಶಯದಲ್ಲಿ ಎಲ್ಲ ಥರದ್ದು ಇದೆ. ಯಾರ್ಯಾವ ಥರ ದೌರ್ಜನ್ಯಕ್ಕೆ ಒಳಪಟ್ಟವ್ರಿಗೂ ಕೂಡ ನ್ಯಾಯ ಸಿಕ್ಕುತ್ತೆ ಅನ್ನೋದು ಕೂಡ ನಾನು ಇವತ್ತು ನಮ್ಮ ಮೇಯರ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೇಯರ್ ಅವರು ಕೂಡ ಹಿಂದುಳಿದ ವರ್ಗದವರೇ ಆಗಿದ್ದಾರೆ ರೀ ಸ್ವಾಮಿ. ನಿಮ್ಮ ಜನನೇ ಇವತ್ತು ನೋಯ್ತಾ ಇರೋದು, ನಮ್ಮ ಜನ ನೋಯ್ತಾ ಇದ್ದಾರೆ. ಕೊಡಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ? ನೀವು ಯಾವ ಥರ ಬಿ ಜೆ ಪಿಗೆ ಕೈಗೊಂಬೆ ಆಗಿದ್ದೀರಿ? ಯಾಕೆ ಹೀಗೆ ಭಾಗನಾಟಿ ಆಟ ಆಡ್ತಾ ಇದ್ದೀರಿ? ನಿಮಗೆ ಗೊತ್ತಾಗ್ತಾ ಇಲ್ವಾ? ಆಮೇಲೆ 24.10 ಇದು ಕೂಡ ಹಿಂದುಳಿದವರು, ನಮ್ಮ ದಲಿತರ ಪರವಾಗಿ ಪಕ್ಕ ಮನೆ, ಸ್ವಯಂ ಉದ್ಯೋಗ, ವ್ಯಾಸಂಗ ಪ್ರೋತ್ಸಾಹಧನ, ಲ್ಯಾಪ್ಟಾಪು, ಎಲ್ಲ ಥರದ್ದು ಒಂದು ಸೌಲಭ್ಯಗಳು ಸಿಗ್ತಾ ಇದೆ. ಆ ಸೌಲಭ್ಯಗಳು ತಗೊಂಡ್ಬಿಟ್ಟು ಇವರೆಲ್ಲಿ ಹಿಂದುಳಿದವರು ದಲಿತರು ಎಲ್ಲ ಮುಂದುವರೆದು ಬಿಡ್ತಾರೆ ಅಂತ ಈ ಸರ್ಕಾರಕ್ಕೆ ಬಹಳ ನೋವಾಗಿಬಿಟ್ಟಿದೆ. ಇವರು ಬಹಳ ಯಾವ ಥರ ಇವರು ಆಡಳಿತಗಳು ಕೊಡ್ತಾ ಇದ್ದಾರೆ ಅಂದರೆ, ಈ 40% ಸರ್ಕಾರ ದಲಿತರು ವಿರೋಧಿ ಸರ್ಕಾರ ಇವತ್ತು ತೋರಿಸ್ಬಿಟ್ರಿ. ನೀವು ಮೂರು ಸರಿ ನಮ್ಮನ್ನು ಕೌನ್ಸಿಲ್ ಕರೆಯೋದು, ಮೂರು ಸರಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳೋದು. ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಸ್ವಾಮಿ ಯಾವ ಥರ ಆಡಳಿತ. ನಿಮ್ಮ ಕೈಲಿ ಕೊಡಲಿಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಬರೆದು ಮನೆ ಸೇರ್ಕೊಳ್ಳಿ ಸ್ವಾಮಿ. ನೀವು ಸತ್ಯ ಸತ್ಯ ಎಲ್ಲ ರಾಜಕಾರಣಿನೂ ಇಲ್ಲ, ಎಲ್ಲ ರಾಜಕಾರಣಿನೂ ಇಲ್ಲ. ದಯವಿಟ್ಟು ನಾವು ಹೇಳೋದು ಎಲ್ಲ ರಾಜಕಾರಣಿನೂ ಇಲ್ಲ. ಈ ಬಿ ಜೆ ಪಿ ಸರ್ಕಾರ ಅಂತಾನೆ ನಾನು ಬೆರಳು ಮಾಡಿ ತೋರಿಸ್ತೀನಿ ರೀ. ಮೂರು ಬಿಟ್ಟು ಸರ್ಕಾರ ಯಾವ್ದಾರ ಇದ್ರೆ ಅದು ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಸರ್ಕಾರನೇ. ಯಾಕಂದರೆ ಇಷ್ಟು ವರ್ಷ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ನಮಗೆ ಕೌನ್ಸಿಲಿಗೆ, 2 ವರ್ಷದಿಂದ ಬರ್ತಾ ಇದೆ. ನಿಮಗೆ ಬೇಕಾದಂಥ ಒಂದು ಯಾವುದೇ ಸಬ್ಜೆಕ್ಟ್ ಇರಲಿ, ಗ್ಯಾಸ್ ಪೈಪ್ಲೈನು ರೀ, ಎಂ ಪಿ ಅವ್ರು ತಕ್ಷಣ ಕಳಿಸ್ತಾರೆ, ತಕ್ಷಣ ಪಾಸ್ ಮಾಡಿ ಕೆಳಗಿಳಿತಾರೆ. ಇವತ್ತು ಎಂ ಪಿ ಎಲ್ಲೋಗಿದ್ದಾರೆ, ನಮ್ಮ ಕೆ ಆರ್ ಕ್ಷೇತ್ರದ ಎಮ್ ಎಲ್ ಎ ಎಲ್ಲೋಗಿದ್ದಾರೆ. ನಮ್ಮ ಜನ ರೀ, ನಾವು ದಲಿತ, ನಮ್ಮ ಜಾಗವನ್ನು ನಮಗೆ ಕೊಡಿ 5 ಗಂಟೆ. ನಾವು ಯಾಕೆ ಇವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀವಿ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಕೆ ಆರ್ ಕ್ಷೇತ್ರದ್ದು ಎಮ್ ಎಲ್ ಎ ಕೂಡ ಮಾಯ ಆಗಿದ್ದಾರೆ? ಎಂ ಪಿ ಅವ್ರು ಎಲ್ಲೋಗಿದ್ದಾರೆ? ಮೈಸೂರು ಎಂ ಪಿ ಗ್ಯಾಸ್ ಪೈಪ್ಲೈನ್ ಪಾಸ್ ಮಾಡಿಸ್ಬಿಟ್ರಲ್ಲ ಸ್ವಾಮಿ, ಹೊರಟು ಬಿಟ್ರಿ. ವಿಳ್ಳೆದೆಲೆ ರೈತರು ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ಲಿಲ್ವೇ? ನಮ್ಮ ಶಾಸಕರು ಯಾಕೋ ಬಾಯಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಬಾಯಿಗೂ ಬಟ್ಟೆ ಕಟ್ಕೊಂಡು ಬೇಕಿದೆಯಲ್ಲ ಸ್ವಾಮಿ. ಓಡ ಹೋಗ, ಈಗ ಬೇಕಲ್ಲ ಚುನಾವಣೆಗೆ ಜನ ಬುದ್ಧಿ ಕಲಿಸ್ತಾರೆ. ಈಗ ತಕ್ಕಪಾಠ ಅಂತೂ ಜನ ಬುದ್ಧಿ ಕಲಿಸೇ ಕಲಿಸ್ತಾರೆ. ಯಾಕಂದರೆ ಇದು ದಲಿತ ವಿರೋಧಿ ಸರ್ಕಾರನೇ. ಎಲ್ಲೂ ಕೂಡ ದಲಿತರಿಗೆ ಈ ದಲಿತರ ವಿರೋಧವಾಗಿ ಅತ್ಯಾಚಾರಗಳಾಯಿತು, ಯಾವ ಇದೇ ಸರ್ಕಾರ ನಡೀತಾ ಇದೆ, ಯಾವ ಸರ್ಕಾರನೂ ಕೂಡ ನ್ಯಾಯ ಕೊಡ್ತಾ ಇಲ್ಲ ನಮ್ಮ ರೈತರಿಗೆ. ನಮ್ಮ ವಿಳ್ಳೆದೆಲೆ ರೈತರು ಅವ್ರ ಭೂಮಿ ಕಳ್ಕೊಂಡು, ಅವ್ರ ಭೂಮಿ ಇದ್ದ ಭೂಮಿನೂ ಕಿತ್ಕೊಂಡು ಅವ್ರ ಭೂಮಿನ ಕೊಡಿ ಅಂತ ಯಾವ ಥರ ಅಂಗಲಾಚಿ ಬೇಡ್ತಾ ಇದ್ದಾರೆ? ಎಂ ಪಿ ಅವ್ರಿಗೆ, ಎಮ್ ಎಲ್ ಎ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ? ಮೇಯರ್ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ? ನಿಮ್ಮ ಕೈಲಿ ಆಡಳಿತ ಮಾಡಲಿಕ್ಕೆ ಇತಿಹಾಸದಲ್ಲಿ ಏನಾರ ಕಾರ್ಪೊರೇಷನ್ ಸೃಷ್ಟಿಯಾದಂಥ ಒಂದು ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೆ ಇತಿಹಾಸದಲ್ಲಿ ಈ ಬಿ ಜೆ ಪಿ 2 ಮೇಯರ್ಗಳು ಬಂದಾಗಲೇ ಈ ಥರ ಧರಣಿಗಳಿಗೆ ಅತಂತ್ರ ಸರ್ಕಾರಗಳನ್ನ ಕೊಡ್ತಾ ಇರೋದು? ಯಾರು ಭಯಕ್ಕೆ, ಯಾರು ಏನಾರ ಜೀವ ಬೆದರಿಕೆ ಇದೆಯಾ? ಮೇಯರ್ ಅವರು ಇವತ್ತು ನಿಮ್ಮ ಮೀಡಿಯಾ ಮುಂದೆ ಬಂದು ಹೇಳಿಕೆ ಕೊಡಬೇಕಾಗತ್ತೆ, ಮೈಸೂರು ಜನತೆಗೆ ಹೇಳಿಕೆ ಕೊಡಬೇಕಾಗತ್ತೆ. ನಾವು ಯಾರಿಗಾದರೂ ಮೋಸ ಮಾಡ್ಬೋದು ಪಾಪ. ಈ ವಿಳ್ಳೆದೆಲೆ ಸಬ್ಜೆಕ್ಟು ತುಂಬ, ನಾನು 10 ವರ್ಷದಿಂದ ನಾನು ಕಾರ್ಪೊರೇಟರ್ ಆಗಿದ್ದೀನಿ, 10 ವರ್ಷದಿಂದ ಸಬ್ಜೆಕ್ಟ್ ತರೋಕ್ಕೆ ಕಷ್ಟಪಟ್ಟಿದ್ರು. ಹಾಗೆ ಈಗ 2 ವರ್ಷದಿಂದ ಈ ಬಂದಿರೋ ಸಬ್ಜೆಕ್ಟ್ನ ಇವ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೇನಕ್ಕೆ ಎದುರ್ಕೋಬೇಕು? ನಾವು ಮೇಯರ್ ಅನ್ನೋ ಒಂದು ಪೋಸ್ಟ್ ಇದ್ದಾಗ ನಾವು ಅಷ್ಟೋ ಇಷ್ಟೋ ತನು ಮನ ಧನನ ಜನಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕು ಹೊರತು ನಾವು ಯಾರಿಗೋ ಫೋನ್ಗಳಿಗೆ ಫೋನ್ ತೆಗೆದು ಎಸಿರಪ್ಪ
ನಮಗೆ ಬೇಕಾಗಿರೋ ಕಾರ್ಪೊರೇಟರ್ಸ್ ಯಾವ ಜಾತಿ ಭೇದ ಬೇಕಿಲ್ಲ, ನಾವು ಜನರ ಸೇವೆ ಮಾಡಕ್ಕೆ ಬಂದಿದ್ದೀವಿ. ಫೋನ್ ನಂದ ಆಳೋಯ್ತು ಅಂತ ಬಂದಿ ಇವತ್ತು ಕಮಿಟಿ ಮಾಡಿ ಮೀಟಿಂಗ್ ಮಾಡಿದಿದ್ರೆ ನಿಮ್ಮ ಹೆಸರು ಎಲ್ಲೋ ಹೋಗಿರ್ತಿತ್ತು. ಯಾಕೆಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದೆ, ಯಾರು ಒಬ್ಬರು ಜನಸಾಮಾನ್ಯರಿಗೂ ನ್ಯಾಯ ಒದಗಿಸಕ್ಕಾಗಲ್ಲ. ಯಾಕೆಂದ್ರೆ ಈಗ ಮಳೆಗಾಲ ಶುರುವಾಗುತ್ತೆ, ನೀರು ತುಂಬ ಆಹಾಕಾರ ಇದೆ ನಮ್ಮ ವಾರ್ಡ್ಗಳಲ್ಲಿ. ಎಕ್ಸ್ಟ್ರಾ ಒಂದೆರಡು ಟ್ಯಾಂಕರ್ ತಗೊಳ್ಳೋಕ್ಕೂ ನಮಗೆ ಅವಕಾಶ ಇರೋದಿಲ್ಲ. ಯಾಕೆ ಎಲೆಕ್ಷನ್ 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 ಎಲೆಕ್ಷನ್ಗೋಸ್ಕರ ನಿಮ್ಮ ಒಂದು ಅಧಿಕಾರ ತ್ಯಾಗ ಬಿಜೆಪಿಗೆ ಎಲ್ಲರೂ ಶರಣಾಗಿದ್ದೀರಿ ಅಂತ ತೋರಿಸ್ಬಿಟ್ರಿ ಸರ್ ಇವತ್ತು. ಯಾಕೆಂದರೆ ಒಬ್ಬ ಜನಪ್ರತಿನಿಧಿಗಳು ಎಷ್ಟು ಸತಿ ಬರ್ಬೋದು ಕಮಿಟಿ ಮೀಟಿಂಗ್ಗಳಿಗೆ? ಹೆಂಗೆ ನಮಗೂ ಮಾನ ಮರ್ಯಾದೆ ಇಲ್ವಾ? ನಾವು ಜನಗಳಿಂದ ಆಯ್ಕೆ ಆಗಿಲ್ವಾ? ಹಾಂ, ನೀವೊಬ್ಬರೇನ ಇರೋದು ಏನು ಅನ್ಕೊಂಡಿದ್ದೀರಾ? ನೀವು ಜೆ ಡಿ ಎಸ್ಸು ಬಿ ಜೆ ಪಿ ಅಧಿಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇವತ್ತೇ ತ್ಯಾಗ ಮಾಡಿ. 10 ಜನ ನಮ್ಮಂಥವ್ರು 1000 ಜನ ಬರ್ತಾರೆ. ಯಾಕೆಂದರೆ ನಾವು ಜನಕ್ಕೋಸ್ಕರ ಇಲ್ಲ ಅಂದಮೇಲೆ ಇದ್ರೂ ಒಂದೇ ಸತ್ರು ಒಂದೇ. ಯಾಕೆಂದರೆ ಇವತ್ತೇ ಲಾಸ್ಟ್ ಇದ್ದಿದ್ದು ಈ ವರ್ಷದ್ದು ಕಮಿಟಿ ಕೌನ್ಸಿಲಿಂಗ್ ನಡೆಸೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಜನಪ್ರತಿನಿಧಿಗಳಿಗೆ. ಅಂದರೆ ಏನಕ್ಕೆ ಬೇಕು? ನಮ್ಮದು ರಾಜೀನಾಮೆ ತಗೊಳ್ಳಿ, ನೀವು ಕೊಡಿ ಏನು. ಯಾಕೆಂದರೆ ನಿಮ್ಮಿಂದ ನಮಗೂ ಕೆಟ್ಟ ಹೆಸರು ಬಂದಿದೆ. ಯಾಕೆ ಊರುಗಳಲ್ಲಿ UGD ಮಾಡ್ಸೋಕ್ಕಾಗ್ತಾ ಇಲ್ಲ, ನೀರಿನ ಅನುಕೂಲ ಕೊಡೋಕ್ಕಾಗ್ತಿಲ್ಲ, ವಿಳ್ಯದೆಲೆ ರೈತರಿಗೆ ನಾವು ಮಾಡೋಕ್ಕಾಗ್ತಿಲ್ಲ ಅಂದರೆ ಪ್ರತಿನಿತ್ಯ ನಿಮ್ಮ ಪೂಜೆಗೆ ವಿಳ್ಯದೆಲೆ ಬೇಕು. ಆರೋಗ್ಯ ಸರಿಯಿಲ್ಲ ಅಥವಾ ಅಥವಾ ಅಲ್ಲಲ್ಲ, ನಮಗೆ ನೋಟಿಸ್ ಅಂತೂ ಬಂದಿಲ್ಲ, ಹುಷಾರಿಲ್ಲ ನನಗೆ, ಏನಾರ ಕೇಳಕ್ಕೆ ಹೋದರೆ ಅನಾರೋಗ್ಯ. ಬಿಜೆಪಿ ಅವ್ರಿಗೆ ಅಲ್ಲ, ಉಪಮೇಯರ್ಗೆ ಅವಕಾಶ ಇದೆ. ಈಗ ಮೇಯರ್ಗೆ ಹುಷಾರಿಲ್ಲ ಅಂತಂದರೆ ಲೆಟ್ರ್ ಕಳಿಸ್ಬಿಟ್ಟು ಉಪಮೇಯರ್ ಮಾಡ್ಬೋದು. BJP ಸರ್ಕಾರದವರೇ ಉಪಮೇಯರ್ ಅಂತ ಏನಕ್ಕೆ ಮಾಡಿದ್ದೀರಾ? ಆ ಎಮ್ಮನ್ನ ಬರೀ ಲೇಡೀಸು ಬರೀ ಪೋಸ್ಟ್ರಿಗೆ ಮಾತ್ರನಾ? ಉಪಮೇಯರ್ಗೊಂದು ಅವಕಾಶ ಕೊಡಿ. ಯಾಕೆಂದರೆ ಅವ್ರಿಗೂ ಅಧಿಕಾರ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಲ್ಲಿ. ನಮ್ಮ ಲೇಡೀಸ್ ಕಾರ್ಪೊರೇಟರ್ಸು ಉಪಮೇಯರಾಗೂ ಮಾಡಿದ್ದಾರೆ, ಮೇಯರಾಗೂ ಕೆಲಸ ಮಾಡಿದ್ದಾರೆ. ನಿಮ್ಗೆ ಹುಷಾರಿಲ್ಲ ಅಂದರೆ ಅಡ್ಮಿಂಟ್ ಆಗಿ ಸರ್. ದಯವಿಟ್ಟು ಇಂಥ ರೈತರಿಗೆಲ್ಲ ಅನ್ಯಾಯ ಮಾಡಿದ್ರೆ ಯಾವತ್ತೂ ನಮ್ಗೆ ಒಳ್ಳೇದಾಗಲ್ಲ. ಅದೊಂದೇ ನಾನು ಹೇಳಕ್ಕೆ. ಉಪಮೇಯರು ಕೂಡ ಡಾಕ್ಟ್ರೇಟು, ಅವರು ಏನು ಸಾಮಾನ್ಯ ಅಲ್ಲ, ಅವರು ಕೂಡ ಡಾಕ್ಟ್ರೇಟ್ ಆಗಿ ಇದ್ದಾರೆ. ಯಾಕೆ ಅವ್ರ ಕೈಯಲ್ಲಿ ಇದು ಇವತ್ತಿನ ಮನಸ್ಥಿತಿ, ಈ BJP ಸರ್ಕಾರದ ಮನಸ್ಥಿತಿ, ಹೆಣ್ಮಕ್ಳ ಏಳಿಗೆಯನ್ನು ಸಹಿಸದೇ ಇರುವ ಮನಸ್ಥಿತಿ ಇದೆ. ಅವ್ರ ಕೈಯಲ್ಲಿ ಕೊಡಿ, ಆಡಳಿತ ಮಾಡ್ತಾರೆ. ಯಾಕೆ ಇಷ್ಟು ಹೆದರಿ ನೀವು ಹಿಂದೆ ಕೂತಿದ್ದೀರಿ? ಅವ್ರ ಕೈಯಲ್ಲಿ ಕೊಟ್ಟರೆ ಇವತ್ತು ನಮ್ಮ ವಿಳ್ಯದೆಲೆ ರೈತರಿಗೆ ನ್ಯಾಯ ಸಿಗ್ಬೋದಾಗಿತ್ತು. ಮುಂದೆ ಕೂತ್ಕೊಂಡು ನಮ್ಮ ಮುಂದೆ ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಸರ್, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರ ಹತ್ರ ಚರ್ಚೆ ಮಾಡಿಬಿಟ್ಟು ಏನನ್ನೋದು ತೀರ್ಮಾನ ತಗೋತೀವಿ. ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲ, ಅವರಿಗೆ ನಾವು ಪಟ್ಟಾಗಿಡಿದು ಅವರಿಗೆ ನಾವು ರಾಜೀನಾಮೆ ಕೊಡಿಸ್ಲೇಬೇಕು. ಯಾಕಂದರೆ ನಾವಂತೂ ಮಾನ ಮರ್ಯಾದೆಗೆ ನಾವು ಒಂದು ಆಡಳಿತನ ನಾವು ಕೊಡಲಿಕ್ಕೆ, ನಮ್ಮ ಜನಕ್ಕೆ ನಾವು ಚುನಾಯಿತರಾಗಿ ಬಂದು ನಮ್ಮ ಜನಕ್ಕೆ ನಾವು ನ್ಯಾಯ ಕೊಡಲಿಕ್ಕೆ ನಾವು ಕೂತಿರೋದು. ಇವ್ರ ಕೈಯಲ್ಲಿ ಕೊಡಲಿಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಡ್ಬೋದು, ಈ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋ ನೆಪ ಹೇಳಿಕೊಂಡು ನಮ್ಮ ರೈತರಿಗೆ ನೀವು ಈ ಥರ ಅನ್ಯಾಯ. ಇನ್ನು ನಾಲ್ಕು ಮೂರು ತಿಂಗಳು ಇವರು ಅನ್ಯಾಯ ಮಾಡ್ತಾರೆ. ಎಲ್ಲೇ ಇದ್ರೂ ಕೂಡ BJP ಮೇಯರ್ಗೆ ನಾನು ಇವತ್ತು ಹೇಳೋದು ಇಷ್ಟೇ ರೀ ಸ್ವಾಮಿ, ನಿಜವಾಗ್ಲೂ ನಾವು ಹೇಳ್ತೀವಿ, ನಿಮಗೇನಾರ ಸ್ವಲ್ಪನಾದ್ರೂ ಹಿಂದುಳಿದ ವರ್ಗದವರ ವಿಚಾರವಾಗಿ ನಿಮಗೇನಾರ ಸ್ವಲ್ಪನಾದರೂ ಕಳಕಳಿ ಇದ್ದರೆ ನಮ್ಮ 64 ಜನ ಮಹಾನಗರ ಪಾಲಿಕೆ ಸದಸ್ಯರ ಪರವಾಗಿ ಏನಾರ ನಿಮಗೆ ಕಳಕಳಿ ಇದ್ದರೆ, ಈಗ ನಮ್ಮ ರಜನಿ ಮೇಡಮ್ ಅವರು ಹೇಳಿದಂಗೆ ಫೋನು ಬಿಸಾಕ್ಬಿಟ್ಟು ಎಲ್ಲನೂ ನೀವು ಸ್ವಿಚ್ ಆಫ್ ಮಾಡ್ಕೊಂಬಂದು ನೀವು ಕರೆಕ್ಟಾಗಿ ಒಂದು ಆಡಳಿತ ಕೊಡ್ತೀವಿ, ಜನರ ಹತ್ರ ನೀವು ನಿಜವಾಗ್ಲೂ ಒಳ್ಳೆಯವರಾಗಿದ್ದೀರಿ, ನಮಗೂ ಗೊತ್ತಿದೆ ಒಳ್ಳೆ ನೀವು 3-4 ಸರಿ ಗೆದ್ದು ಬಂದಿರೋಂಥವ್ರು, ಆದರೆ ನಿಮಗೆ ಆ ಶಕ್ತಿ ಇವತ್ತು ಯಾಕಿಲ್ಲ, ಮೇಯರ್ ಆದಮೇಲೆ ಯಾಕಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ MP ಅವರು ಕಾಣೆಯಾಗಿದ್ದಾರೆ, ನಮ್ಮ ಕ್ಷೇತ್ರದ MLA ಅವರು ಕಾಣೆಯಾಗಿದ್ದಾರೆ. ಕೂತು ಮನಸ್ಸು ಮಾಡಿದ್ರೆ ನಮ್ಮ KR ಕ್ಷೇತ್ರದ ರಾಮದಾಸ್ ಅವ್ರು ಮಾಡ್ಬೋದಾಗಿತ್ತು ನಮ್ಮ ಜನಕ್ಕೆ. ಮೋಸ್ಟ್ಲಿ ಈ ಜಾಗನೇನಾರ ಅವರೇ ಏನಾರ ದಕ್ಕಾಕೊಳಕ್ಕೆ ಏನಾರು ಪ್ರೀ ಪ್ಲ್ಯಾನ್ ಏನಾರ ಮಾಡಿದಾರೋ, ಯಾವುದೇ ಕಾರಣಕ್ಕೂ ಆಗಲ್ಲ ಸ್ವಾಮಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮ್ಮ 56ನೇ ವಾರ್ಡ್ ಕಾರ್ಪೊರೇಟರ್ ಆಗಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ನಮ್ಮ ವಿಳ್ಯದೆಲೆ ರೈತರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಜಾಗನ ನೀವು BJP ಸರ್ಕಾರ ಕಸಿಲಿಕ್ಕಾಗಲ್ಲ, ಯಾವುದೇ ಕಾರಣಕ್ಕಾಗಲ್ಲ, ಅಪ್ಪನ ಗುಟ್ಟಿರೋನ್ ಬಂದರೂ ಕೂಡ ಕಸಿಲಿಕ್ಕಾಗಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ.